ಅದ್ದೂರಿಯಿಂದ ನಡೆದ ಮಧುಗಿರಿ ದಂಡಿನ ಮಾರಮ್ಮನ ಬೆಳ್ಳಿ ಪಲ್ಲಕ್ಕಿ ಮಹೋತ್ಸವ. ಮಧುಗಿರಿ ಐತಿಹಾಸಿಕ ದಂಡಿನ ಮಾರಮ್ಮ ತಾಯಿಯ ಬೆಳ್ಳಿ ಪಲ್ಲಕ್ಕಿ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಿಂದ ನಡೆಯಿತು. ಸರ್ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಸುರೇಶಾಚಾರ್. 15 ತಾರೀಕಿಂದ 25 ತಾರೀಕವರೆಗೆ ಅತ್ಯಂತ ವೈಭವಪೂರ್ವವಾಗಿ ನಡೀತಾ ಇರುವಂಥದ್ದು ಸಂತಸದ ವಿಚಾರ. ಇವತ್ತು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ತಾಯಿ ಮಾತೆ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ, ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ತರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಂತರ ಮಾತನಾಡಿದ ಎಂಜಿ ಶ್ರೀನಿವಾಸ್ ಮೂರ್ತಿ. ಇವತ್ತು ನಮ್ಮ ಮಧುಗಿರಿಯ ಈ ಐತಿಹಾಸಿಕವಾದ ಬೆಳ್ಳಿ ಮಾರಮ್ಮನ ಜಾತ್ರೆ ಪ್ರಪ್ರಥಮವಾಗಿ ಮೊದಲನೇ ದಿನ ಆರತಿಗಳಾಗ್ತವೆ, ಶುಕ್ರವಾರ ದಿನ ತೇರು ಆಗುತ್ತದೆ, ಎರಡನೇ ದಿವಸ ಉಯ್ಯಾಲೋತ್ಸವ ಆಗ್ತದೆ, ಮೂರನೇ ದಿವಸ ನಮ್ಮ ಕುಂಚಿಕರ ವಾಗ ನಡೆಯುತ್ತದೆ, ನಾಲ್ಕನೇ ಕುಂಕುರ ವಾಹನ ನಡೆಯುತ್ತದೆ, ಐದು ದಿವಸ ಭಜಂತಿ ವಾಗ, ಇವತ್ತು ಬೆಳ್ಳಿ ಪಲ್ಲಕ್ಕಿ ವಾಗ, ನಾಳೆ ಅಗ್ನಿಭಟ್ಟ, ನಾಡ್ದು ಪಟ್ಲಕ್ಕಿ ಸೇವೆ ಅಂತ ಹೇಳ್ಬಿಟ್ಟು ತಾಯಿ ಕೆರೆಗಳಪಾಳ್ಯಕ್ಕೆ ಹೋಗಿ ಮಂಡಕ್ಕಿ ಸೇವೆ ಮಾಡಿಕೊಂಡು ಮೂರು ಇದ್ದಲ್ಲಿರ್ತಕ್ಕಂಥ ಗರ್ಭಗುಡಿನ ಸೇರ್ತಾ ಒಂದು ಪ್ರತಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಬೆಳ್ಳಿ ಪಲ್ಲಕ್ಕಿ ಒಂದು ವಿಶೇಷವಾದ ಉತ್ಸವ. ಈ ಉತ್ಸವದಲ್ಲಿ ನಾನಾ ಭಾಗಗಳಿಂದ ಇವತ್ತು ಆಂಧ್ರ ಪ್ರದೇಶದ ಬಹಳ ಜನ ಬಂದವರು, ಪರಿಸರ ಹಿಂದೂ ಬೃಹತ್ ಅನಂತಪುರ ಬೆಂಗಳೂರು ಇವತ್ತು ಮೈಸೂರು ಈ ಕಡೆ ಆಸ್ತಿ ಭಾಳ ಜನ ಬಂದವರು ಪಕ್ಷ ಕಟ್ಟಿಕೊಂಡ ಏನು ಹಂಗೆ ಮಾಡಿಕೊಂಡು